ಹಾಯ್, ನಾನು ಅಭಿಷೇಕ್ ಫ್ರಮ್ ಯುನಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ ಯೂಸರ್ಸ್ ಯಾರೆಲ್ಲ ಇದ್ದೀರಾ, ಸೊ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತು ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಲಾಗಿನ್ ಆಕ್ಟಿವಿಟಿನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಫೇಸ್ಬುಕ್ ಲಾಗಿನ್ ಆಕ್ಟಿವಿಟಿನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಅಥವಾ ಬೇರೆ ಯಾರಾದರೂ ನಿಮ್ಮ ಒಂದು ಮೊಬೈಲ್ಗೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ಗೆ ಲಾಗಿನ್ ಆಗಿದ್ರಂದ್ರೆ ಅದು ನಿಮಗೆ ಯಾವಾಗ ಯಾವರು ಯಾವ ಒಂದು ಪ್ಲೇಸ್ನಲ್ಲಿ ಲಾಗಿನ್ ಆಗಿದ್ದರೆ ಅದರ ಪ್ರತಿಯೊಂದು ಡೀಟೇಲ್ಸ್ನ ನೀವು ಈ ಮುಖಾಂತರ ತಿಳ್ಕೊಳ್ಬೋದು. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಂದ್ರೆ ಈಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ವಿಡಿಯೋನ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಂದ್ರೆ ನಮ್ಮ ಒಂದು ಪೇಜನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಶುರು ಮಾಡೋಣ. ಓಕೆ, ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಫೇಸ್ಬುಕ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು ಮೂರು ಲೈನ್ಗಳು ಕಾಣಿಸುವಂಥದ್ದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಕಾಣ್ಬೋದು. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ಅಕೌಂಟ್ ಆ್ಯಂಡ್ ಪ್ರೈವಸಿ ಅಂತ ಇರುವಂಥದ್ದು. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಮುಂದಿನ ಒಂದು ಸ್ಟೆಪ್ನಲ್ಲಿ ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಆ್ಯಂಡ್ ಲಾಗಿನ್ ಅಂತ ಇದೆ, ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ಹಿಯರ್ ಯು ಆರ್ ಲಾಗ್ಡ್ ಇನ್ ಅಂತ ಇದೆ. ಸೊ ಇಲ್ಲಿ ನೀವು ಸಿ ಮೋರ್ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಮೊಬೈಲ್ ಬಂದು ಎಲ್ಲೆಲ್ಲಿ ಎಷ್ಟು ಸಾರಿ ಲಾಗಿನ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ನೀವು ಇದನ್ನ ನಿಮ್ಮ ಒಂದು ಮೊಬೈಲ್ನಲ್ಲಿ ಲಾಗ್ಔಟ್ ಕೂಡ ಮಾಡ್ಬೋದು. ಹೇಗೆ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಡಾಟ್ಗಳು ಇರುವಂಥದ್ದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗ್ಔಟ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ನೀವು ಯಾವ ಒಂದು ಮೊಬೈಲ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಸೊ ಆ ಒಂದು ಮೊಬೈಲ್ನಿಂದ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಬಂದು ಲಾಗ್ಔಟ್ ಆಗುತ್ತೆ. ನಿಮ್ಮ ಒಂದು ಮೊಬೈಲ್ ಬಂದು ಎಲ್ಲಿ ಲಾಗಿನ್ ಆಗಿತ್ತು ಮತ್ತು ಯಾವ ಒಂದು ಡಿವೈಸ್ನಲ್ಲಿ ಆ್ಯಕ್ಟಿವ್ ಇದೆ ಅಂತಲೂ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಬಟ್ ನಿಮ್ಮ ಒಂದು ಮೊಬೈಲ್ ಲೊಕೇಶನ್ ಏನಾದರೂ ಆಫ್ ಆಗಿದೆ, ಆಫ್ ಆಗಿ ಲಾಗಿನ್ ಆಗಿದ್ರಂದ್ರೆ ಇಲ್ಲಿ ನಿಮಗೆ ಲೊಕೇಶನ್ ಬಂದು ಕರೆಕ್ಟಾಗಿ ತೋರಿಸೋದಿಲ್ಲ. ಬಟ್ ನಿಮಗೆ ಟೈಮಿಂಗ್ಸ್ ಮತ್ತು ಡೇಟ್ ಬಂದು ಕರೆಕ್ಟಾಗಿ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ಬಂದು ನನ್ನ ಇವತ್ತಿನ ಈ ಒಂದು ವಿಡಿಯೋ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.